ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರಿದೆ ಸರ್, ವಿಪಕ್ಷಗಳು ಇಷ್ಟೊಂದು ಸೀರಿಯಸ್ ಆಗಿ ತೆಗೆದುಕೊಂಡು ಕೂಡ ಸರ್ಕಾರ ಯಾಕೆ ಇಷ್ಟೊಂದು ನೆಗ್ಲೆಕ್ಟ್ ಮಾಡ್ತಾ ಇದೆ? ಅವರು ಪಾಕಿಸ್ತಾನದ ಪರವಾಗಿರುವಂತಹ ಜನರನ್ನ ಬೆಂಬಲಕ್ಕೆ ನಿಂತಿದ್ದಾರೆ, ಮುಚ್ಚಾಕೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಸರ್, ಎಲ್ಲೊಂದ್ ಕಡೆ ನೀವು ರಾಜಭವನ್ ದೂರು ಕೂಡ ಕೊಟ್ಟಿದ್ರ, ಮುಂದಿನ ದಿನಗಳಲ್ಲಿ ಹೇಗಿರುತ್ತೆ ಸರ್ ಬಿಜೆಪಿ? ಮುಂದಿನ ದಿನಗಳಲ್ಲಿ ಎಲ್ಲ ಕ್ರಮಗಳನ್ನು ತೆಗೆದುಕೊಳ್ತೇವೆ, ಕೇಂದ್ರಕ್ಕೂ ಕೂಡ ಪತ್ರ ಬರಿತಾ ಇದ್ದೇವೆ, ಕಾನೂನಾತ್ಮಕ ಎಲ್ಲ ಕ್ರಮಗಳನ್ನು ತೆಗೆದುಕೊಂಡು ದೇಶದ್ರೋಹದ ಕೆಲಸ, ದೇಶದ ಆಂತರಿಕವಾಗಿರುವಂತ ಏಕತೆ ಅಗತ್ಯದ ವಿರುದ್ಧ ಮಾತನಾಡುವಂತ ಜನರ ಬೆಂಬಲಿಸುವಂತದ್ದು ಮುಚ್ಚಾಕುವಂತ ಕೆಲಸ ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ಇವತ್ತು ದೇಶದ್ರೋಹಿಗಳಿಗೆ ಬೆಂಬಲ ಕೊಡುವ ನೈತಿಕ ಹಕ್ಕಿಲ್ಲ. ಇದು ಇದು ಸತ್ಯವನ್ನ ಮುಚ್ಚಾಕುವಂತ ಒಂದು ಪ್ರಯತ್ನ, ಮಾಧ್ಯಮಗಳು ಇದಕ್ಕೆ ದೃಢಗಿಡುವಂತ ಅವಶ್ಯಕತೆ ಇಲ್ಲ. ಇವಿಷ್ಟು ಮಾಜಿ ಸಿಎಂ ಬಸವರಾಜ ಬೊಮ್ಮಾಯಿ ಅವರ ಮಾತಾಗಿತ್ತು. ಕ್ಯಾಮರಾಮನ್ ಶಿವಣ್ಣ ಜೊತೆ ಗಣಪತಿ, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.